ध्यान से सुनो इनु नाम छे रईस अखी दुनिया में ये एक सिंगल पीस अरे प्यार से पुकारो तो जान भी लुटा दे परेशान पट्टी ठोका तो है सबसे टेढ़ी चीज का है डेयरिंग और है बनिए का दिमाग भेजे में है टोटल ठंडक इसके सीने में है आग चाहे अच्छा हो या गंदा है ईमानो धर्म धंधा अपना धंधा ही है इसको सबसे अजीज इनु नाम से रईस इनु नाम से रईस आखी दुनिया में ये एक सिंगल पीस सिंगल पीस दूसरी तरफ फतेहपुरा में रईस ने ऐतिहासिक जीत दर्ज की है उनके सामने खड़ा कोई भी उम्मीदवार अपनी जमानत भी नहीं बचा सका है ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ
ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯೇತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಡಸ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕರು, ಇವರು ಸುಮಾರು ಒಂದು 10-15 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರಾದಂತಹ ಮಾನ್ಯ ಶ್ರೀ ಜಬಿ ಸೈಯದ್ ಜಬಿ ಉಲ್ಲಾ ಹಾಗೂ ಇವರ ಧರ್ಮ ಪತ್ನಿಯರು ವಾರ್ಡ್ ಸಂಖ್ಯೆ 2 ಜಯ ಭೇರಿಯನ್ನು ಸಾಧಿಸಿರುವಂತವರು ಯಾಸ್ಮೀನ್ ಬಾನು ಅವರು, ಈ ದಂಪತಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ನಮಸ್ತೆ. ಓಕೆ, ಮೊಟ್ಟ ಮೊದಲನೇದಾಗಿ ಯಾಸ್ಮೀನ್ ಬಾನು ಅವರೇ, ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ಹೇಳಿ ತಮ್ಮ ಬಾಯಿಂದ. ನಮ್ಮ ಹೆಸರು ಯಾಸ್ಮೀನ್ ಬಾನು, ನಮ್ಮ ಯಜಮಾನರು ಸೈಯದ್ ಜಬಿಯುಲ್ಲಾ ಅಂತ. ಓಕೆ, ತಾವು ವಾರ್ಡ್ ಸಂಖ್ಯೆ 2 ತಾವು ಚುನಾವಣೆ ನಿಂತು ಗೆದ್ದಿದ್ದೀರಾ ತಡಸ ಗ್ರಾಮ ಪಂಚಾಯತಿಯಿಂದ, ಹೌದಾ? ಓಕೆ, ತಮ್ಮ ಒಂದು ಸಣ್ಣ ಕಿರು ಪರಿಚಯ. ನಾನು ಸೈಯದ್ ಜಬಿಯುಲ್ಲಾ ಎಂ ಅಂತ ಹೇಳಿ ತಡಸ ಗ್ರಾಮದಿಂದ ವಾರ್ಡ್ ನಂಬರ್ 2 ನಮ್ಮ ಮಿಸ್ಸಸ್ಸು ಆಯ್ಕೆ ಆಗಿದ್ದಾರೆ. ಓಕೆ ಜಬಿಯುಲ್ಲಾ ಅವರೇ, ತಾವು ಸುಮಾರು ಒಂದು 10-15 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀರಾ, ಹೌದಾ? ಏನಕ್ಕೆ, ಏನು ಉದ್ದೇಶದಿಂದ ತಾವು ಸಮಾಜ ಸೇವೆ ಮಾಡ್ಕೊಂಡು ಬಂದ್ರಿ, ಇದಕ್ಕೆ ಪ್ರೇರಣೆ ಯಾರು? ಇದಕ್ಕೆ ನಮ್ಮ ಪ್ರೇರಣೆ ನಮ್ಮ ತಂದೆ. ತಂದೆಯವರು? ನಮ್ಮ ತಂದೆ, ಅವರಿಂದ ನನಗೆ ಈ ಪ್ರೇರಣೆ ಬಂದಿರೋದು. ಓಕೆ, ಅವರು ಯಾವಾಗ್ಲೂ ಜನ ಸೇವೆ, ಜನ ದಂಪತಿ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಅವರಿಂದ ಒಂದು ನನಗೆ ಒಂದು ಇದು ಬಂದಿದೆ ಅಂತ ಹೇಳಿ, ಅವರ ಆಶೀರ್ವಾದದಿಂದ ನನಗೆ ಈ ಅವ್ರ ಆಶೀರ್ವಾದದಿಂದಾನೇ ನನಗೆ ನನ್ನ ಮೇಲೆ ಇದು ಒಂದು. ತಾವು ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ, ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲೋವರೆಗೂ? ಸಮಾಜ ಸೇವೆ ಅಂತ ಹೇಳಿದ್ರೆ ಬಡವ್ರಿಗೆ ಏನಾದರೂ ಸಹಾಯ ಬೇಕಿದ್ರೆ ಸಹಾಯ ಮಾಡೋದು, ಏನಾದರೂ ಕೆಲಸ ಇದ್ರೆ ಮಾಡಿಕೊಡೋದು, ಯಾವುದಕ್ಕೂ ಹಿಂದೆ ಆಗಲಿಲ್ಲ. ಏನಿದ್ರು ಯಾವ ಸಹಾಯ ಬೇಕಿದ್ರು ಹಿಂದೆ ಆಗಲಿಲ್ಲ. ಏನು ನನ್ನ ಕೈಯಲ್ಲಿ ಏನಾಗತ್ತೆ ದೇವ್ರ ದಯದಿಂದ ಅದೊಂದು ಸಹಾಯ ಮಾಡಿದ್ದೀನಿ. ನೀವು ಏನು, ನೀವು ಯಾರೇ ಬಂದರೆ ಏನಾದರೂ ಸಹಾಯ ಕೇಳ್ಕೊಂಡು ಬಂದಲ್ಲಿ ನೀವು ಅವರಿಗೆ ತಿರಸ್ಕರಿಸಲ್ಲ, ಏನೇ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಮಾಡಿ ಕಳಿಸ್ತಿದ್ದೀರಾ. ಓಕೆ, ಅದೇ ಒಂದು ಸಂಪ್ರದಾಯ ಬೆಳೆಸ್ಕೊಂಡೇ ಬರ್ತಾ ಇದ್ದೀರಾ ಇಲ್ಲಿವರೆಗೂ? ನಾನೇ ಅಂತ ಇಲ್ಲ, ನಮ್ಮ ತಂದೆಯವರು ಅದೇ ಥರ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಅದೇ ಅವ್ರ ಮಾರ್ಗದರ್ಶನದಲ್ಲಿ ತಾವು ನಡೀತಾ ಇದ್ದೀರಾ. ಓಕೆ ಜಬಿಯುಲ್ಲಾ ಅವರೇ, ಈಗ ಹೋದ ಸತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಾವು ನಿಂತಿದ್ರಿ, ತಾವು ಸೋತಿದ್ದೀರಾ, ಹೌದಾ? ಈ ಸತಿ 2020 ಚುನಾವಣೆಯಲ್ಲಿ ತಮ್ಮ ಮನೆಯವರಾದಂತಹ ಯಾಸ್ಮೀನ್ ಬಾನು ಅವ್ರಿಗೆ ನಿಲ್ಲಿಸ್ಬಿಟ್ಟು ಅವರು ಒಂದು ಒಳ್ಳೆಯ ಮತಗಳಿಂದ 494 ಮತಗಳಿಂದ ಅವರು ವಿಜಯಶೀಲರನ್ನಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಈಗ ನಿಮ್ಮ ಒಂದು ಮುಖ್ಯವಾದ ಉದ್ದೇಶ ಈ ವಾರ್ಡ್ ಸಂಖ್ಯೆ 2 ಅಭಿವೃದ್ಧಿಯ ಪ್ರತಿ ಏನಿದೆ, ಏನ್ ಮಾಡ್ಬೇಕಂತ ಇದ್ದೀರಾ ತಾವು ಈ ವಾರ್ಡಲ್ಲಿ? ನಾನು ಈ ವಾರ್ಡಲ್ಲಿ ಏನ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿದ್ರೆ, ಬಡವ್ರಿಗೆ ಸಹಾಯ ಆಗ್ಬೇಕು, ಅವರ ಹಕ್ಕನ್ನು ಅವರಿಗೆ ತಲುಪಿಸಬೇಕು, ಮತ್ತೆ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನನ್ನ ಒಂದು ಉದ್ದೇಶ. ಮುಖ್ಯವಾಗಿ ಏನ್ ಸಮಸ್ಯೆ ಎದುರಿಸ್ತಾ ಇದ್ದೀರಾ ತಾವು ಈಗ? ಈಗ ನಮ್ಮೂರಲ್ಲಿ ನೀರಿಂದು ಭಾರಿ ತೊಂದರೆ ಇದೆ, ಬಹಳ ಕಷ್ಟ ನೀರಿಂದು ಒಂದು, ಮತ್ತೆ ರಸ್ತೆಗಳು, ಮತ್ತೆ ಚಿರಾಂಡಿ, ಮತ್ತೆ ಬಡವ್ರಿಗೆ ಕೆಲವರಿಗೆ ಯಾರು ಮರ್ಯಾದೆ ಕೊಡೋದಿಲ್ಲ, ಬಡವ್ರಿಗೆ ಒಂದು ಅವರ ತಕ್ಕಂತ ವ್ಯಾಲ್ಯೂ ಅಂತೂ ಸಿಗ್ತಾ ಇಲ್ಲ ಅದರಲ್ಲಿ. ಅದೊಂದು ಬಯಸ್ಕೊಂಡು ನಾನೊಂದು ಆ ಉದ್ದೇಶದಿಂದ ಒಂದು ಆಯ್ಕೆ ಆಗಿ ಬಂದಿದ್ದೇನೆ ಅಂತೇಳಿ ನನ್ನ ಉದ್ದೇಶ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಸಮಾನತೆಯನ್ನು ಸಿಗ್ಬೇಕು, ಯಾಕಂತ ಹೇಳಿದ್ರೆ ಇಲ್ಲಿ ಸಮಾನತೆಯನ್ನು ಸಿಗ್ತಾ ಇಲ್ಲ.
ನಿಮ್ಮ ಕಡೆಯಿಂದ ಏನಾದರೂ ಒಂದು ಬದಲಾವಣೆ ತರಕ್ಕೆ ತಾವು ಇಚ್ಛೆ ಪಡ್ತಾ ಇದ್ದೀರಾ? ಹೌದು ಹೌದು. ಓಕೆ, ಅವ್ರಿಗೆ ಏನ್ ಗೌರವ ಸಿಗ್ಬೇಕು ಆ ಗೌರವ ಅವರಿಗೆ ಸಿಗ್ಬೇಕು ಎನ್ನಕಂತದ್ದು ನೀವು ಧ್ವನಿ ಎತ್ತಾ ಇದ್ದೀರಾ ಸಭೆಯಲ್ಲ ಅವರೇ? ಓಕೆ, ಈಗ ನೀವು ಹೇಳ್ಕೊಂಡಂಗೆ ಕುಡಿಯೋ ನೀರಿನ ಸಮಸ್ಯೆ, ಓಕೆ, ಮುಖ್ಯವಾಗಿ ರಸ್ತೆ, ಮತ್ತೆ ಏನ್ ಹೇಳಿದ್ರಿ ತಾವು? ರೋಡ್ಗಳು, ರಸ್ತೆ, ಚರಂಡಿ, ಚರಂಡಿಗಳು ಅದೆಲ್ಲ ಇದಾವೆ. ಈ ಹಿಂದೆ ಇತ್ತರಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ವಾ? ಆದಷ್ಟು ಪ್ರಯತ್ನ ಅವರು ಮಾಡಿದ್ದಾರೆ ಇಲ್ಲ ಅಂತ ಹೇಳಕ್ ಬರಲ್ಲ. ಅವರು ಪ್ರಯತ್ನ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ. ಅವರು ಸಹ ಅವರ ಕೈಯಲ್ಲಿ ಎಷ್ಟಾದಷ್ಟು ಅವ್ರು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ. ಅವ್ರು ಆದಷ್ಟು ಅವರು ಮಾಡಿದ್ದಾರೆ. ಇನ್ನೂ ಕೆಲವು ಉದ್ದೇಶ ಇದೆ, ಕಮ್ಮಿ ಇದೆ, ಇನ್ನು ಇನ್ನು ಆಗದಷ್ಟು ಆಗ್ಲಿಲ್ಲ. ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಈ ನಿಮ್ಮ ಒಂದು ವಾರ್ಡ್ ಸಂಖ್ಯೆ ಎರಡರಲ್ಲಿ ಶಾಲೆಗಳಿದಾವ? ಶಾಲೆಗಳಿದಾವ, ಮತ್ತೆ ದುರಸ್ತಿಯಲ್ಲಿದೆ. ಓಕೆ, ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ? ಹರಿಸಿದ್ದಾರೆ, ಅದು ಇಲ್ಲ ಅಂತ ಹೇಳಲ್ಲ. ಓಕೆ, ಅದ್ರ ಬಗ್ಗೆನು ಗಮನ ಹರಿಸಿದ್ದಾರೆ. ಅಂದ್ರೆ ಅಷ್ಟೊಂದು ಇದರಲ್ಲಿ ಆಗ್ಲಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯ ಕೆಲಸ ಆಗ್ಲಿಲ್ಲ. ಏನ್ ಮಾಡ್ಬೇಕಿದೆ ಈಗ? ಶಾಲೆಗಳು ಯಾಕೆ ದುರಸ್ಥಿತಿಯಲ್ಲಿದ್ದಾರೆ? ಏನ್ ದುರಸ್ಥಿತಿಯಲ್ಲಿದ್ದಾರೆ? ಏನ್ ಮಾಡ್ಬೇಕು, ಹೆಂಗ್ ಸರಿಪಡಿಸ್ಬೇಕು ಅಂತ ನೀವು ಏನ್ ತಿಳ್ಕೊಂಡಿದ್ದೀರಿ? ಏನ್ ಯೋಚನೆ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ? ನಾನು ನೋಡ್ತೇನೆ ಯಾವ ತರ ಏನ್ ಮಾಡ್ಬೇಕು ಅಂತ ಹೇಳಿ. ಶಾಲೆಗಳಿಲ್ಲ, ಮತ್ತೆ ಮುಖ್ಯವಾಗಿ ಇನ್ನೊಂದು ನಾನು ಮರ್ತು ಬಿಟ್ಟೆ, ಏನಂತ ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಒಂದಿಲ್ಲ. ನಮ್ಮೂರಲ್ಲಿ ಇಲ್ಲ ಅಂತ ಹೇಳಿದ್ರು, ಒಂದು ಸುಮಾರು ಪಾಪ್ಯುಲೇಷನ್ ಇಲ್ಲಿದ್ದ ಪಾಪ್ಯುಲೇಷನ್ 5000 ಇದೆ ನಮ್ಮೂರಿಂದು. ಮೂರಿಂದ 5000 ಪಾಪ್ಯುಲೇಷನ್ ಇದೆ, ಆದ್ರೂ ನಮ್ಮ ಈ ಊರಿಗೆ ಒಂದು ಹಾಸ್ಪಿಟಲ್ ಒಂದಿಲ್ಲ. ಮಾಡಿದ್ದಾರೆ ಅದಕ್ಕೊಂದು ಸೈಟ್ ಅಂತ ಹೇಳಿ ಮೊದಲು ಮಾಡಿದ್ದಾರೆ. ಆ ಸೈಟ್ ಅನ್ನು ಇಷ್ಟುವರೆಗೆ ಇಲ್ಲ ಅಂತ ಹೇಳಿದ್ರು, ಒಂದು 30-35 ವರ್ಷ ಆಯ್ತು. ಒಂದು ಹಾಸ್ಪಿಟಲ್ ಅನ್ನೋ ಸೇವೆ, ಯಾವುದು ಹಾಸ್ಪಿಟಲ್ ಸೇವೆ ಇಲ್ಲ ಇಲ್ಲಿಂದ ನಮ್ಮ ಈ ಊರಿಂದ. ಇಲ್ಲ ಅಂತ ಹೇಳಿದ್ರು ಒಂದು 2 ಕಿಲೋಮೀಟರ್ ಇದೆ, ಅಲ್ಲಿವರೆಗೂ ಮಕ್ಕಳನ್ನು ಹೊತ್ಕೊಂಡು, ನಮ್ಮ ಎಕ್ಸ್ರೇ ಎಲ್ಲ ಇದಾರಲ್ಲ ತಂದೆ ತಾಯಿ ಹೊತ್ಕೊಂಡು. ಇಲ್ಲಿಂದ ಆಟೋ ಅಂತೂ ಸಿಗಲ್ಲ, ಆಟೋ ಸಿಗತ್ತೆ ಅದಕ್ಕೆ ಒಂದು 10 ರೂಪಾಯಿ ಕೊಡ್ಬೇಕಾಗತ್ತೆ, ಅದ್ರಲ್ಲೂ ನಡು ರಸ್ತೆಯಲ್ಲಿ ಬಿಡ್ತಾನೆ. ಅಲ್ಲಿಂದ ಮೇಲೆ ಹೋಗಕ್ಕೆ ಇನ್ನೊಂದು 1 ಕಿಲೋಮೀಟರ್ ಇದೆ, ಹೊತ್ಕೊಂಡು ಹೋಗ್ತಾರೆ ಹೆಂಗಸರು ಎಲ್ಲ. ಮತ್ತೆ ಕೆಲವರು ವಯಸ್ಸಾದವರು ಅಲ್ಲೆಲ್ಲ ಹೋಗಕ್ಕಾಗಲ್ಲ. ದಡಂಕಟ್ಟೆ ಗ್ರಾಮದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಇದೆ, ಆದ್ರೆ ಅದು ತುಂಬಾ ದೂರ, ಇಲ್ಲಿಂದ ಒಂದು 2-3 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗತ್ತೆ. ಅಲ್ಲಿವರೆಗೂ ಜನ ರಿಕ್ಷಾದಲ್ಲಿ, ಇಲ್ಲಿ ಬಸ್ ಸರ್ವಿಸ್ ಅಂತೂ ಲೋಕಲ್ ಸರ್ವಿಸ್ ಯಾವುದು ಇಲ್ಲ. ಅಲ್ಲಿ ಆಟೋ ಇದೆ, ಆಟೋ ಸರ್ವಿಸ್ ಮಾತ್ರ ಅದು ಅರ್ಧ ಸರ್ವಿಸ್, ಅರ್ಧ ಸರ್ವಿಸ್ ಇದೆ, ಅದಕ್ಕಿಂತ ಮೇಲೆ ಹೋಗಕ್ಕೆ ಯಾವುದು ಇಲ್ಲ. ಅದರಿಂದ ನಾನು ಏನ್ ಪಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಹಾಸ್ಪಿಟಲ್ ಒಂದು ಆಗ್ಬೇಕು ಮೇನ್ ಮುಖ್ಯ ಉದ್ದೇಶ, ಇಲ್ಲಿ ಒಂದು ಹಾಸ್ಪಿಟಲ್ ಒಂದು ಆಗ್ಬೇಕು. ಓಕೆ, ಅದೊಂದು ನಿಮ್ದೊಂದು ನಿರೀಕ್ಷೆಯಲ್ಲಿ ಇದ್ದೀರಾ ತಾವು, ಅದೊಂದು ಅಪೇಕ್ಷೆಯಲ್ಲಿ ಇದ್ದೀರಾ ತಾವು. ಓಕೆ, ಈಗ ಕುಡಿಯೋ ನೀರಿನ ಸಮಸ್ಯೆ ಸರಿಯಿಲ್ಲ ಅವರೇ. ನಾನು ನನಗೆ ಸಿಕ್ಕಿರೋಂತಹ ಮಾಹಿತಿ, ದೋಣವ ಘಟ್ಟ, ಹೊಳೆ ನೇರಳ ಕೆರೆ, ನಿಮ್ಮ ತಡಸ, ಇದೆಲ್ಲ ಹತ್ತತ್ರದಲ್ಲಿದ್ದಾವೆ ಗ್ರಾಮಗಳು, ಹೌದಾ? ಈ ಮೂರು ಗ್ರಾಮದಲ್ಲಿ ಒಂದೇ ಸಮಸ್ಯೆ ಹೆಚ್ಚುವರಿಯಾಗಿ, ಕುಡಿಯೋ ನೀರಿನ ಸಮಸ್ಯೆ. ಇದರ ಬಗ್ಗೆ ಈ ಮೂರು ಗ್ರಾಮದಲ್ಲಿ ಯಾರೊಬ್ರು ಧ್ವನಿ ಎತ್ತಿಲ್ವಾ ಇಲ್ಲಿವರೆಗೂ? ಇನ್ನುವರೆಗೂ 15 ವರ್ಷಗಳಿಂದ ಸಮಸ್ಯೆ ಎದುರಿಸ್ತಾ ಇದ್ದೀರಾ ನೀವು, ಕುಡಿಯೋ ನೀರಿನ ಸಮಸ್ಯೆ ಯಾಕೆ ಇಲ್ಲಿವರೆಗೂ ಬಗೆಹರಿದಿಲ್ಲ? ಏನ್ ಮುಖ್ಯವಾದ ಕಾರಣ ಏನು ಸರ್? ಅದು ತಕ್ಕದ್ದು ನಮ್ಗೆ ಲೀಡರ್ ಅಂದು ಸಿಗ್ಲಿಲ್ಲ ಅಂತ ಕಾಣ್ತಾ ಇದೆ. ಅದ್ರ ಬಗ್ಗೆ ಧ್ವನಿ ಎತ್ತವರು ಕರೆಕ್ಟ್ ಆಗಿ ಫುಲ್ ಅದ್ರನ್ನು ಮೇಲೆಗಡೆ ತಗೊಂಡೋಗಕ್ಕೆ ಯಾರು ಅಷ್ಟೊಂದು ಟ್ರೈ ಮಾಡ್ಲಿಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ನೋಡಿ, ಮನುಷ್ಯನಿಗೆ ಅತ್ಯಗತ್ಯವಾದದ್ದು ಕುಡಿಯುವ ಶುದ್ಧವಾದ ಕುಡಿಯುವ ನೀರು, ಹೌದಾ? ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಅದರ ಒಂದು ಇದ್ಬಿಟ್ರೆ ಊಟ ಬೇಡ, ನೀರೊಂದು ಇದ್ಬಿಟ್ರೆ ಊಟನೂ ಬೇಡ ಅನ್ಸ್ತದೆ. ಒಂದೊಂದ್ಸಲ ನೋಡಿದ್ರೆ ಇಲ್ಲಿ ವಾರಕ್ಕೊಂದ್ಸಲ ನೀರು ಬರುತ್ತೆ, ತುಂಬಾ ತೊಂದರೆ ಇದೆ, ನೀರಿನ ತುಂಬಾ ತೊಂದರೆ ಇದೆ. ಇನ್ನೊಂದು, ಶಾಲೆ ಅಂತೂ ಕೆಲವು ಗ್ರಾಮದಲ್ಲಿ ಇದೆ, ದುರಸ್ತಿ ಮಾಡ್ತಾ ಇದ್ದಾರೆ, ದುರಸ್ತಿಯಲ್ಲಿ ಇದೆ, ಅದು ಆಗ್ತಾ ಇರುತ್ತೆ. ಇನ್ನೊಂದು, ಈ ಹಾಸ್ಪಿಟಲ್ ಒಂದು ಸಮಸ್ಯೆ. ಅದೊಂದು ನನ್ನ ಉದ್ದೇಶ, ಮೇನ್ ಆಗಿ ಇದೊಂದು ಎರಡರ ಮೇಲೆ ಫೋಕಸ್ ಮಾಡ್ಬೇಕಂತ ಹೇಳಿ ನನ್ನ ಉದ್ದೇಶ. ಒಂದು ನೀರು, ಒಂದು ಹಾಸ್ಪಿಟಲ್. ಮಕ್ಕಳಿಗೆ ಎತ್ಕೊಂಡು ಹೋಗ್ತಾರಲ್ಲ, ನಿಮಗೆ ಒಂದೊಂದ್ಸಲ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತ ಹೇಳಿದ್ರೆ 2 ಕಿಲೋಮೀಟರ್ ಒಂದು ತಾಯಿ ಮಗುವನ್ನು ಕರ್ಕೊಂಡು 2 ಕಿಲೋಮೀಟರ್ ಹೋಗುತ್ತೆ. ಮತ್ತೆ ರಾತ್ರಿ ಇಲ್ಲಿ ಯಾವುದು ಡಾಕ್ಟರ್ ಪರ್ಮನೆಂಟ್ ಆಗಿ, ಯಾವ ಡಾಕ್ಟರ್ ಇಲ್ಲ ಪರ್ಮನೆಂಟ್ ಆಗಿ. ಇಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಅವರಂತೂ ಒಂದೊಂದ್ಸಲ ಇರ್ತಾರೆ, ಒಂದೊಂದ್ಸಲ ಇಲ್ಲ. ಅರ್ಜೆಂಟ್ ಆಗಿ ಯಾರಾದ್ರೂ ಡಾಕ್ಟರ್ ಬೇಕಂತ ಹೇಳಿದ್ರೆ ನಾವು ಒಂದು 10 ಕಿಲೋಮೀಟರ್ ಭದ್ರಾವತಿ ಓಡ್ಬೇಕು, ಇಲ್ಲಿ ಯಾವುದು ಸಿಗಲ್ಲ. ಮತ್ತೆ ಮುತ್ಕರೂರಿಗೆ ಕರ್ಕೊಂಡು ಹೋಗಕ್ಕೆ ಯಾರು ಇಲ್ಲ. ಇಲ್ಲ ಅಕಸ್ಮ ಇಲ್ಲ ಅಂತ ಹೇಳಿದ್ರು, ವಾರಕ್ಕೊಂದ್ಸಲ ಆದ್ರೂ ಯಾವ್ದಾದ್ರು ಡಾಕ್ಟರ್ ಕೂತ್ಕೊಂಡು ಇಲ್ಲಿ ಒಂದು ಸೌಲಭ್ಯನೂ ಕೊಡ್ಬೇಕಂತ ಹೇಳಿ ಮಾಡ್ಬೇಕಂತೇಳಿ ನಾನು ಆ ಉದ್ದೇಶದಿಂದ ಒಂದು ಕೆಲಸ ಮಾಡ್ಬೇಕಂತ ಇದ್ದೀನಿ. ಓಕೆ, ಈಗ ಸಬೀವುಲ್ಲಾ ಅವರೇ, ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಗಳಿಸಿ ವಿಜಯರಾಗಿ ತಾವು ಹೊರ ಬಂದಿದ್ದೀರ, ಓಕೆ, ಸದಸ್ಯರಾಗ್ಬಿಟ್ಟಿದ್ದೀರ. ಈಗ ಮುಂದಿನ ಸ್ಟೆಪ್ಪು, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ತುಂಬಲು ಪ್ರಯತ್ನ ನಡೀತಾ ಇದೆ. ಈ ವಿಚಾರವಾಗಿ ತಮಗೆ ತಮ್ಮ ಮನೆಯವರಾದಂತಹ ಯಾಸ್ಮಿನ್ ಬಾನು ಅವರು
ಆ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಲು ಅರ್ಹರ ಅವರಲ್ಲಿ ಆ ಅರ್ಹತೆ ಇದೆಯಾ ಒಂದು ವೇಳೆ ನಿಮ್ಮ ಮನೆಯವರು ಆಯ್ಕೆಯಾದಲ್ಲಿ ತಮ್ಮ ಒಂದು ಮೊಟ್ಟ ಮೊದಲನೆಯ ಆದ್ಯತೆ ಯಾವುದ್ರ ಕಡೆ ಇರುತ್ತೆ ಅಭಿವೃದ್ಧಿಯ ಪ್ರತಿ ಅವರ ಅಧ್ಯಕ್ಷರಾಗ್ಬಿಟ್ರು ಕ್ಯಾಟಗರಿ ಬಂದ್ಬಿಡ್ತು ಅವ್ರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಬಿಡ್ತು ಜಬೀವುಲ್ಲಾ ಅವರೇ ತದನಂತರ ಮುಂದಿನ ನಿಮ್ಮ ಒಂದು ಕಾರ್ಯ ವೈಖರಿ ಕಾರ್ಯಾಚರಣೆ ತಮ್ಮ ಅಭಿವೃದ್ಧಿಯ ಪರ ಕೆಲಸ ಕಾರ್ಯಗಳು ಮೊಟ್ಟ ಮೊದಲನೆಯ ಆದ್ಯತೆ ಯಾವುದಕ್ಕೆ ಕೊಡ್ತೀರಾ ತಾವು ನಾನು ಫಸ್ಟ್ ಒಂದು ನೀರಿಗೆ ಕೊಡ್ತೀನಿ ಅದಾದ್ಮೇಲೆ ಇದೊಂದು ಹಾಸ್ಪಿಟಲ್ ಆಮೇಲೆ ರಸ್ತೆಗಳು ಚರಂಡಿಗಳು ಅವೊಂದು ಯಾಕಂದ್ರೆ ಸ್ವಚ್ಛತೆ ಇಲ್ಲ ನಮ್ಮ ಊರಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋಕೆ ಇಲ್ಲಿ ಒಂದು ಡಸ್ಟ್ ಅಂತ ಹೇಳಿ ಡಸ್ಟ್ ಬಿನ್ ಯಾವುದು ಆ ತರ ಸೌಲಭ್ಯ ಇಲ್ಲ ಅದೊಂದು ಅದ್ರ ಮೇಲೆ ನಾನು ಗಮನ ಹರಿಸ್ತೀನಿ ಓಕೆ ನಿಮಗೆ 494 ಮತಗಳಿಂದ ವಿಜಯಶೀಲರನ್ನಾಗಿ ಮಾಡಿರುವಂತಹ ವಾರ್ಡ್ ಸಂಖ್ಯೆ 2ರ ಮತದಾರ ಬಾಂಧವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಅವರನ್ನು ನಾನು ತುಂಬ ಧನ್ಯವಾದ ಮಾಡಿಸ್ಕೊಂಡು ಅವರ ಒಂದು ಈ ಥರ ನನಗೆ ಒಂದು ಆಯ್ಕೆ ಮಾಡಿ ನನಗೆ ಇಷ್ಟೊಂದು ಅವರ ಕಣ್ಣಲ್ಲಿ ಇಟ್ಟು ಇಷ್ಟೊಂದು ಮರ್ಯಾದೆಯನ್ನು ಕೊಟ್ಟು ನನಗೆ ಈ ಆಯ್ಕೆಯನ್ನು ಮಾಡಿದಾರಲ್ಲ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಅವರ ಮೇಲೆ ತುಂಬ ಒಂದು ಧನ್ಯವಾದ ಸಲ್ಲಿಸಿ ಅವರ ಏನಾದರೂ ಕೆಲಸ ಇದ್ರೆ ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮೇಡಮ್ ಅವರೇ ತಮ್ಮ ಕಡೆಯಿಂದ ತಮ್ಮ ಒಂದು ವಾರ್ಡ್ ಸಂಖ್ಯೆ 2ರ ಮತದಾರ ಬಾಂಧವರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ನಾವು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ನೀವು ಕನ್ನಡದಲ್ಲಿ ಸ್ವಲ್ಪ ಹಿಂದಿದ್ದೀರಾ ಪರವಾಗಿಲ್ಲ ಉರ್ದುವಲ್ಲೇ ನಾವು ಹೇಳ್ಬೋದು अस्सलाम वालेकुम मेरा नाम यास्मीन है मैं बहुत शुक्रगुजार हूँ हमारे गांव वालों का जो मुझे जिताए अपनी कोशिश से दुआ से मैं उनका बहुत बहुत शुक्रिया करती हूँ ओके आइंदा काम काज कैसा करती हैं इंशाल्लाह हमारे हाथ में जितना होता है उतना कर सकती हैं हमें अच्छी बात ओके जबीउल्लाह अवरे कोनेदागि ಒಂದು ಪ್ರಶ್ನೆ ಮಾಡಲು ನಾನು ಮರ್ತಿದ್ದೆ ಮಹಿಳೆಯರಿಗೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಏನು ಆಲೋಚನೆಗಳನ್ನು ಮಾಡ್ಕೊಂಡಿ ಅವ್ರಿಗೋಸ್ಕರ ನಾನು ಮಹಿಳಾವ್ರಿಗೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಅವರಿಗೆ ಒಂದು ಹಾಸ್ಪಿಟಲ್ ಅನ್ನು ಯಾಕಂತ ಹೇಳಿದ್ರೆ ನನಗೂ ಒಂದು ಅವರನ್ನು ನೋಡಿದ್ರೆ ಒಂದು ನಮ್ಮ ಅಕ್ಕ ತಂಗಿಯವರು ಮಕ್ಕಳನ್ನು ಹೊತ್ಕೊಂಡು ಅವರು ಆ ಕಷ್ಟದಿಂದ ಒಂದು 1 ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಒಂದು 2 ಕಿಲೋಮೀಟರ್ ಒಂದು ನಡ್ಕೊಂಡು ಹೋಗ್ತಾರಲ್ಲ ಅವ್ರಿಗಾಗಿನೇ ಮುಖ್ಯವಾಗಿ ಒಂದು ಹಾಸ್ಪಿಟಲ್ ಅನ್ನು ಇಲ್ಲೇ ಊರಲ್ಲೇ ಆಗ್ಬೇಕಂತ ಹೇಳಿ ಅಭಿವೃದ್ಧಿಯನ್ನು ಪಡಿಸ್ಬೇಕಂತ ಹೇಳಿ ನಾನು ಅವ್ರ ಬಗ್ಗೆ ಒಂದು ಅದರಲ್ಲಿ ಒಂದು ಜಾಸ್ತಿ ಫೋಕಸ್ ಕೊಟ್ಟು ಈ ಕೆಲಸನೇ ಈ ಹಾಸ್ಪಿಟಲ್ ಕೆಲಸ ಇದ್ರೆ ಅವ್ರಿಗೋಸ್ಕರನೇ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ನನಗೆ ಒಳ್ಳೆ ವಿಚಾರ ಓಕೆ ಜಬೀವುಲ್ಲಾ ಅವರೇ ಯಾಸ್ಮಿನ್ ಮಾನು ಮೇಡಮ್ ಅವರೇ ತಾವಿಬ್ಬರು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮ್ಮಿಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಓಕೆ ತಾವು ಕೇಳಿದ ವೀಕ್ಷಕರ ಮಾಹಿತಿ ಸಂದರ್ಶನ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಡ್ಸಾ ಗ್ರಾಮ ಪಂಚಾಯತಿಯ ವಾರ್ಡ್ ಸಂಖ್ಯೆ 2ರಲ್ಲಿ ಜಯಶೀಲರನ್ನಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಮತಿ ಯಾಸ್ಮಿನ್ ಬಾನು ಅವರು ಹಾಗೂ ಇವರ ಯಜಮಾನರಾದಂತಹ ಸೈಯದ್ ಜಬೀವುಲ್ಲಾರ್ ಅವರ ಮಾತುಗಳನ್ನು ಇವರ ಆಚಾರ ವಿಚಾರಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ನೆನಪಿರಲಿ ವೀಕ್ಷಕರೇ ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನಾವು ಈ ದಿನ ಇದೀವಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಡ್ಸಾ ಗ್ರಾಮ ಪಂಚಾಯತಿಯ ವಾರ್ಡ್ ಸಂಖ್ಯೆ 2ರಲ್ಲಿ ಇಲ್ಲಿ ಯಾಸ್ಮಿನ್ ಬಾನು ಅವರು ಜಯಶೀಲರನ್ನಾಗಿ ಹೊರ ಬಂದಿದ್ದಾರೆ ಇವರ ಬಗ್ಗೆ ಒಂದು ಜನ ಸಮೀಕ್ಷೆಯನ್ನು ನಡೀತಾ ಇದೆ ಜನಾಭಿಪ್ರಾಯ ಇವ್ರ ಬಗ್ಗೆ ಹೇಗಿದೆ ಎನ್ನಕ್ಕಂಥದ್ದು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಒಬ್ಬೊಬ್ಬರಾಗಿ ಹಂತಂತವಾಗಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಹೆಸರು ಅಯ್ಯೂಬ್ ಖಾನ್ ನೀವು ಯಾವ ವಾರ್ಡ್ ಸಂಖ್ಯೆಯಲ್ಲಿ ಇರೋದು ಸಂಖ್ಯೆ ವಾರ್ಡ್ ನಂಬರ್ ಎಷ್ಟು 2ರಲ್ಲಿ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರ ಹೆಸರೇನು ಸೈಯದ್ ಜಬೀಲ್ ಖಾನ್ ಅವರ ಧರ್ಮಪತ್ನಿ ಯಾಸ್ಮಿನ್ ಬಾನು ಅವರು ಆಯ್ಕೆಯಾಗಿದ್ದಾರೆ ಹೌದಾ ಅವ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹೇಗಿದೆ ಅವ್ರ ಕೆಲಸ ಕಾರ್ಯಗಳು ಮಾಡ್ತಾರ ಅವ್ರು ಮಾಡಿಲ್ಲ ಅಂದ್ರೂ ಜಬೀವುಲ್ಲಾ ಅಂತೂ ಮಾಡ್ತಾರಲ್ವಾ ಅವ್ರ ಒಂದು ಹೆಸರು ಅವ್ರು ಆಯ್ಕೆ ಆಗಿದ್ದಾರೆ ಜಬೀವುಲ್ಲಾ ಮಾಡ್ಬೋದಲ್ವಾ ಈಗ ನಿಮ್ಮ ಪ್ರಕಾರ ಅವ್ರ ಮನೆಯವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಲ್ಲಿ ಅವರು ಜವಾಬ್ದಾರಿ ನಿಭಾಯಿಸಬಹುದಾ ಖಂಡಿತ ನಿಭಾಯಿಸ್ತಾರ
ನಿಮ್ದೊಂದು ವಿಶ್ವಾಸ ಇದೆಯಾ ನಿಮ್ಮ ವಾರ್ಡಿನಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಆಗುತ್ತೆ ಅಂತ ವಿಶ್ವಾಸ ಇದೆಯಾ ನಿಮ್ಮ ಹೆಸರು ಹೇಳಿ ಮುಬಾರಕ್ ಅವರೆ ಏನು ಹೇಳ್ತೀರಾ ಅವರ ಬಗ್ಗೆ ಜಬೀಉಲ್ಲಾ ಬಗ್ಗೆ ಏನು ಹೇಳ್ತೀರಾ ಏನು ಗೊತ್ತು ನಿಮಗೆ ನಾವು ಒಂದೇ ಬೀದಿಲಿ ಇರೋದು ಗೊತ್ತಲ್ಲ ಮತ್ತೇನು ಹೇಳಬೇಕು ಈಗ ಚೆನ್ನಾಗಿದಾರಲ್ಲ ಅಂತ ಹೊರತುಪಡಿಸಿ ಕೆಲಸ ಕಾರ್ಯಗಳು ಮಾಡ್ತಾರ ಅಭಿವೃದ್ಧಿ ಕಾರ್ಯಗಳು ಆಗ್ತಾವ ವಾರ್ಡ್ ಇಂಪ್ರೂವ್ ಆಗುತ್ತಾ ಅವ್ರು ಹೇಳ್ಕೊಂಡಿದ್ದಾರೆ ಹಾಸ್ಪಿಟಲ್ಗೆ ಗಮನ ಹರಿಸ್ಬೇಕು ಕುಡಿಯೋ ನೀರು ಸಮಸ್ಯೆ ಇದೆ ರಸ್ತೆ ಚರಂಡಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ ಅದೆಲ್ಲ ಪೂರ್ಣಗೊಳಿಸ್ತಾರ ಮುಬಾರಕ್ ಅವರೇ ಅಧ್ಯಕ್ಷ ಸ್ಥಾನಕ್ಕೂ ಸಿಕ್ಕಲ್ಲಿ ಅವ್ರು ನಿಭಾಯಿಸ್ತಾರ ಓಟ್ ಹಾಕ್ಬಿಟ್ಟು ಸದಸ್ಯರಾಗಿ ಮಾಡಿದ್ರಿ ಮುಬಾರಕ್ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ಹಾಕ್ಬಹುದು ಸರಿ ಓಕೆ ನಿಮ್ಮ ಹೆಸರು ಮೊಹಮ್ಮದ್ ಅಯ್ಯೂಬ್ ಅವರೇ ನೀವು ಎಷ್ಟು ಮಟ್ಟಿಗೆ ಗೊತ್ತಿದೆ ನಿಮಗೆ ಇವರು ಜಬೀಉಲ್ಲಾ ಅವ್ರ ಬಗ್ಗೆ ನಾವು ಸಣ್ಣದಿಂದ ಗೊತ್ತಿದ್ದು ಅವರು ಯಾರು ಏನು ಅಂತ ನಿಮಗೆ ಗೊತ್ತು ಈಗ ಅವ್ರ ಮನೆಯವರು ಯಾಸ್ಮಿನ್ ಬಾನು ಅವರು ಸದಸ್ಯರಾಗಿಬಿಟ್ಟು ಹೊರಗೆ ಬಂದಿದ್ದಾರೆ ಓಕೆ ಅವರ ಪರವಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೆಲಸ ಕಾರ್ಯಗಳು ಮಾಡ್ತಾರೆ ಯಾಕೆಂದ್ರೆ ಮೊದ್ಲೇ ಇದು ಬರತ್ ಮುಂಚೆನೆ ಸ್ವಲ್ಪ ಸ್ವಲ್ಪ ಮಾಡಿಸಿ ತೋರಿಸಿದ್ದಾರೆ ಮುಂಚೆಯಿಂದಾನೆ ಅವ್ರು ಮಾಡ್ಕೊಂಡಿದ್ರು ಜನ ಎದೆಯಲ್ಲಿ ಅವರು ಇದ್ದಾರೆ ಮನಸ್ಸಲ್ಲಿ ಇದ್ದಾರೆ ಅದಕ್ಕೆ ಗೆಲ್ಲಿಸಲೇಬೇಕು ಅಂತ ನಿತ್ತಿ ಮಾಡಿರೋದು ಗೆದ್ದಾಯ್ತು ಅವ್ರೀಗ ಕೆಲಸ ಮಾಡಿಸ್ತಾರ ಆ ನಂಬಿಕೆ ನಿಮ್ಮಲ್ಲಿ ಇದೆಯಾ ಓಕೆ ಆ ನಂಬಿಕೆಯಿಂದ ಅವ್ರಿಗೆ ತಂದಿರೋದು ನಾವು ಓಕೆ ಅದು ಉಳಿಸ್ಕೋತಾರ ಅವರು ಉಳಿಸ್ಕೊಂತಾರೆ ಸರಿ ಓಕೆ ನಿಮ್ಮ ಹೆಸರು ಯಜಮಾನ್ರೆ ಅಸ್ಗರ್ ಅಲಿ ನಿಮಗೆ ಕನ್ನಡ ಸರಿ ಬರೋದಿಲ್ಲ ಉರ್ದು ಅಲ್ಲೇ ಮಾತಾಡಿ क्या बोलती हैं आप उनके बारे में क्या बोले इंशाल्लाह आदमी को जिताए हैं सब गांव वाले मिलकर गांव वालों का शुक्र है काम करती हूँ कराती लेकिन इनके हाथ में एक जरा देखो करिए जरा क्या की काम बाकी है वो काम पूरे करने का इनके हाथ में मिला देखेंगे इंशाल्लाह इन्हें पूरा करना होगा चेयरमैन गिरी की बातचीत चल रही को है सर उसके बारे में आपने राय क्या है उन्होंने कर सकती हैं क्या कर सकती हैं उनको दिए जाए क्या दिए जाए इंशाल्लाह कर सकती हैं ओके लीडर है इनका नाम एक लिस्ट में लिए जा नहीं करे जा सर ताओ कन्नड़ में ಮಾತಾಡ ಹೋದಾ ಸತ್ತುನಿಲ್ಲ ತಮ್ಮ ಹೆಸರು ಸೈಯದ್ ಸಾದತ್ ಅವರೇ ಇಲ್ಲೊಂದು ಜನ ಸಮೀಕ್ಷೆ ನಡೀತಾ ಇದೆ ಯಾರ ಬಗ್ಗೆ ಜಬೀಉಲ್ ಅವರ ಬಗ್ಗೆ ಮತ್ತೆ ಅವರು ಮನೆಯವರು ಯಾಸ್ಮಿನ್ ಬಾನು ಅವರು ಆಯ್ಕೆಯಾಗಿದ್ದಾರೆ ಈಗ ಮುಂದಿನ ಒಂದು ಪ್ರಕ್ರಿಯೆ ಏನಿದೆ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ತುಂಬಲು ಯಾರು ಅರ್ಹರು ಎನ್ನಕಂತದ್ದು ನಿಮ್ಮ ಪ್ರಕಾರ ಇಲ್ಲಿ ತಡ್ಸದಲ್ಲಿ ಇವರಿಗೆ ಒಂದು ಅರ್ಹತೆ ಕೊಡಬಹುದಾ ತಾವು ಯಾವ ತರ ಏನ್ ಅಂಕಿ ಅಂಶಗಳಿದಾವೆ ಅವರಲ್ಲಿ ಪಬ್ಲಿಕ್ ಮನಸ್ಸಲ್ಲಿ ಕೊಟ್ಬಿಟ್ಟು ಇವ್ರು ಗೆಲ್ಸಿದ್ದಾರೆ ಅದು ಇದು ಮಾಡ್ಲಿಕ್ಕೆ ಕೊಳ್ಳೇಬೇಕು ಕೊಟ್ಟರೆ ಇವ್ರು ನಿಭಾಯಿಸ್ತಾರ ಸಾಧತ್ ಅವರೇ ಖಂಡಿತ ಆ ಅರ್ಹತೆ ಇವರಲ್ಲಿ ಇದೆಯಾ ಖಂಡಿತ ಓಕೆ ತಮ್ಮ ಹೆಸರು ಸಮೀಉಲ್ಲಾ ಸಮೀಉಲ್ಲಾ ಅವರೇ ನೀವು ಕನ್ನಡ ಮಾತಾಡ್ತೀರಲ್ವಾ ಓಕೆ ಜಬೀಉಲ್ಲಾ ಅವ್ರ ಬಗ್ಗೆ ತಮಗೆ ಎಷ್ಟರ ಮಟ್ಟಿಗೆ ಗೊತ್ತು ಅವ್ರು ಯಾರು ಏನು ಜಬೀಉಲ್ಲಾ ಖಾಸ್ ನಮ್ಮ ಫ್ರೆಂಡು ಫ್ರೆಂಡು ಅವ್ರ ಮನೆಯವರೀಗ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಹೌದಾ ಕೆಲಸ ಕಾರ್ಯಗಳು ಆಗ್ತಾವ ಮಾಡ್ತಾರೆ ನಂಬಿಕೆ ಇದೆಯಾ ನಮ್ಗೆ ನಂಬಿಕೆ ಇದೆ ತುಂಬಾ ತೊಂದರೆ ತಾಪತ್ರಗಳಿದಾವೆ ನಿಮ್ಮ ವಾರ್ಡ್ ಅಲ್ಲಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅದೆಲ್ಲ ಅವರು ಪೂರ್ಣಗೊಳಿಸ್ತಾರ ಅದು ಪೂರ್ಣಗೊಳಿಸ್ತಾರೆ ಅವ್ರಿಗೆ ಗೆಲ್ಸಿದ್ರೆ ಸರ್ ಓಕೆ ಆ ನಂಬಿಕೆ ಇದೆಯಲ್ವಾ ನಂಬಿಕೆ ಇದೆ ಅಂತಲೇ ಗೆಲ್ಸಿರೋದು ಈಗ ಚೇರ್ಮನ್ ಗಿರಿಗೆ ಅವ್ರಿಗೆ ಆಯ್ಕೆ ಮಾಡಬಹುದಾ ಅರ್ಹತೆ ಇದೆಯಾ 100% ಮಾಡ್ಬೇಕು ಸರ್ ಓಕೆ ಓಕೆ ನಾನೀಗ ನಿಮ್ಮ ಕಡೆ ಬರ್ತಾ ಇದ್ದೀನಿ ತಮ್ಮ ಹೆಸರು ಹೇಳ್ಬೋದಾ ಶಫೀನಾಜ್ ಅವರೇ ತಾವು ಏನ್ ಹೇಳ್ತೀರಾ ಯಾಸ್ಮಿನ್ ಬಾನು ಅವ್ರ ಬಗ್ಗೆ ಉರ್ದು ಅಲ್ಲಿ ಮಾತಾಡ್ತೀರಾ ಹಾ ಬೋಲಿ ಕ್ಯಾ ಬೋಲ್ನಾ ಚಾತಿ ಅಪ್ಪೆ अच्छे अपना सब अच्छे काम अच्छा करती हूँ अच्छे हूँ खुद अच्छे हैं सब कुछ जान जाती हूँ गरीबा का सब सोचती हूँ अच्छे आदमी हूँ सब काम मैं करती हूँ अब तुम्हारे वार्ड में बहुत सारे परेशानियाँ हैं तो ये परेशानियाँ सब दूर कर सकती क्या चेयरमैन गिरी मिली तो उन्होंने कहते भी कर सकती क्या अच्छा बाजू वाले का नाम बोलने बोला इनको आती नहीं बात उनसे बाजू बोलो बोलो मेरा नाम शम्मा जबीउल्ला अच्छे इंसान है अच्छे आदमी हूँ ये करती काम करको देती करको हमेशा वोटा ये करको है ना जीता को हिंसा उनको उन
उनके वाइफ भी अच्छे आदत थे, अच्छा काम करती ना करो तो हमें है ना ये करको दी तराको देती काम। अच्छी बात, शुक्रिया। अपे माय नेम इज नगीना। ओके यू आर स्पीकिंग इन इंग्लिश, यू कैन गो अहेड कंटिन्यू। वो एक अच्छे इंसान हैं जी, सब कुछ भी कर सकते हैं, हमारी मदद कर सकते हैं जी, हर मुश्किल को आसान कर सकते हैं। वो अब अभी रोड बनाने का है, जो चिरांडी बनाने का है, सबकी हेल्प करते हैं। वो ओटा में आने से पहले भी हमारी हेल्प करको हैं। उनको हम चेयरमैनगिरी दिलाना चाहती नहीं। हाँ दिलाना चाहती। अब चेयरमैनगिरी में आए के बाद उन्हें बदल गए तो नहीं बदल सकते, उनके ऊपर 100% भरोसा है। कितने परसेंट? 100% भी भरोसा है, करती हो ना? इंशाल्लाह करते हैं जरूर। अच्छी बात। ನೀವು ಕನ್ನಡದಲ್ಲಿ ಮಾತಾಡ್ತೀರಾ ಉರ್ದು ಮಾತಾಡ್ತೀರಾ? ಕನ್ನಡದಲ್ಲಿ ಮಾತಾಡ್ತೀರಾ? ಓಕೆ ಮೇಡಮ್ ಅವರ ಹೇಳಿ, ಯಾಸ್ಮಿನ್ ಬಾನು ಅವ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ನನ್ನ ಹೆಸರು ಪ್ರೀತಿಯಿಂದ ಎಲ್ಲರಕ್ಕಿಂತ ಚೆನ್ನಾಗಿದ್ದಾರೆ ಬೀದಿ ಒಳಗೆ, ನಾವೆಲ್ಲ ಚೆನ್ನಾಗಿದ್ದೀವಿ, ಅದಕ್ಕೆ ನಾವು ಎಲ್ಲರೂ ಅವರಿಗೆ ಗೆಲ್ಸಿದ್ದೀವಿ, ನಮಗೆ ತುಂಬಾ ನಂಬಿಕೆ ಐತೆ, ಅವ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಬರ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಮಗೆ ನಂಬಿಕೆ ಐತೆ, ನಂಬಿಕೆ ಇದೆ. ಸರಿ, ಈಗ ಮುಂದಿನ ಒಂದು ಪ್ರಕ್ರಿಯೆ ಚೇರ್ಮನ್ ಗಿರಿದ ಆಗ್ತಾ ಇರೋದು, ಅವ್ರ ಚೇರ್ಮನ್ ಆಗ್ಬಹುದಾ? ಅರ್ಹತೆ ಇದೆಯಾ? ಓಕೆ, ಎಲ್ಲರೂ ಈಗ ಒಂದೇ ಧ್ವನಿಯಲ್ಲಿ ಕೈ ಎತ್ತುತ್ತಾ ತಮ್ಮ ಒಂದು ಓಟಿನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ, ಎಷ್ಟು ಜನ ಇವರು ಯಾಸ್ಮಿನ್ ಬಾನು ಅವರ ಅಧ್ಯಕ್ಷರಾಗಬೇಕಂತ ಆಸೆ ಇಟ್ಕೊಂಡಿದ್ದೀರಾ? ಎಲ್ಲರಿಗೂ ಆಸೆ ಇದೆ. ಓಕೆ, ಧನ್ಯವಾದಗಳು.